ನಾವು ಈ ಒಂದು ವಿಡಿಯೋದಲ್ಲಿ ಟ್ರಿಗ್ನೋಮೆಟ್ರಿ ತ್ರಿಕೋನಮಿತಿ ಪರಿಕಲ್ಪನೆಯನ್ನು ತಿಳಿದುಕೊಳ್ಳೋದಕ್ಕೆ ಹೊರಟಿದ್ದೀವಿ ಈ ಟ್ರಿಗ್ನೋಮೆಟ್ರಿ ಅನ್ನುವಂತಹ ಪದ ಕೇಳಿದ ತಕ್ಷಣ ಇದೇನು ಕ್ಲಿಷ್ಟವಾಗಿದೆ ಅಂತ ನಿಮಗೆ ಅನಿಸ್ಬಹುದು ಆದರೆ ಇದು ಅತ್ಯಂತ ಸುಲಭವಾಗಿದೆ ಈ ಟ್ರಿಗ್ನೋಮೆಟ್ರಿ ಅನ್ನುವಂಥದ್ದು ಒಂದು ತ್ರಿಭುಜದ ಬಾಹುಗಳ ಅನುಪಾತದ ಅಧ್ಯಯನವೇ ಆಗಿದೆ ಈಗ ನಾವು ನೋಡೋಣ ಈ ಟ್ರಿಗ್ನೋಮೆಟ್ರಿ ಅನ್ನುವ ಪದ ಎರಡು ಪದಗಳಿಂದ ಉಂಟಾಗಿದೆ ಟ್ರಿಗ್ ಪಾರ್ಟ್ ಆಫ್ ಟ್ರಿಗ್ನೋಮೆಟ್ರಿ ಏನನ್ನು ತಿಳಿಸುತ್ತೆ ಅಂತ ಹೇಳಿದ್ರೆ ಟ್ರಯಾಂಗಲ್ ತ್ರಿಭುಜ ಅಂಥೇಳಿ ತಿಳ ಅಂಥೇಳಿ ತಿಳಿಸುತ್ತೆ ಇನ್ನು ಮೆಟ್ರಿ ಈ ಮೆಟ್ರಿ ಪಾರ್ಟ್ ಆಫ್ ಟ್ರಿಗ್ನೋಮೆಟ್ರಿ ಏನನ್ನು ತಿಳಿಸುತ್ತೆ ಅಂತ ಹೇಳಿದ್ರೆ ಮೆಷರ್ಮೆಂಟ್ ಅಂದರೆ ಬಾಹುಗಳ ಅಳತೆಯನ್ನು ತಿಳಿದುಕೊಂಡು ಅವುಗಳ ಅನುಪಾತಗಳ ಅಧ್ಯಯನವನ್ನೇ ತ್ರಿಕೋನಮಿತಿ ಟ್ರಿಗ್ನೋಮೆಟ್ರಿ ಅಂತ ಹೇಳಿ ಕರೆಯುವುದು ಈಗ ನಾವು ಈ ಒಂದು ಪರಿಕಲ್ಪನೆಯನ್ನು ಮತ್ತಷ್ಟು ವಿವರವಾಗಿ ತಿಳಿದುಕೊಳ್ಳುವ ಸಲುವಾಗಿ ಒಂದಷ್ಟು ಉದಾಹರಣೆಗಳನ್ನು ನೋಡೋಣ ಅದಕ್ಕಾಗಿ ನಾನೀಗ ಒಂದು ತ್ರಿಭುಜವನ್ನು ತೆಗೆದುಕೊಳ್ತೇನೆ ಆ ತ್ರಿಭುಜ ಒಂದು ಲಂಬ ಕೋನ ತ್ರಿಭುಜ ಆಗಿದೆ ಒಂದು ಲಂಬ ಕೋನ ತ್ರಿಭುಜ ಆಗಿದೆ ನಮಗೆ ನೀಡಿರುವಂತಹ ತ್ರಿಭುಜ ಒಂದು ಲಂಬ ಕೋನ ತ್ರಿಭುಜ ಅಂತೇಳಿ ಗೊತ್ತಾಗೋದು ಅದರ ಒಂದು ಕೋನ ತೊಂಬತ್ತು ಡಿಗ್ರಿಗೆ ಸಮ ಇದ್ದಾಗ ಈಗ ಈ ಒಂದು ಕೋನ ಲಂಬ ಕೋನ ಆಗಿದೆ ಇದರ ಒಂದು ಅಳತೆ ತೊಂಬತ್ತು ಡಿಗ್ರಿಗೆ ಸಮ ಆಗಿದೆ ಈಗ ನಾವು ಈ ಒಂದು ತ್ರಿಭುಜದ ಬಾಹುಗಳ ಅಳತೆಯನ್ನ ಇಷ್ಟಿರ್ಲಿ ಅಂತೇಳಿ ತೆಗೆದುಕೊಳ್ಳೋಣ ಮೊದಲಿಗೆ ನಾನು ಈ ಒಂದು ಬಾಹುವಿನ ಅಳತೆಯನ್ನ ಮೂರು ಯೂನಿಟ್ಗಳಿರಲಿ ಅಂಥೇಳಿ ಅಂದ್ಕೊಳ್ತೇನೆ ಹಾಗೆ ಈ ಒಂದು ಬಾಹುವಿನ ಅಳತೆಯನ್ನು ನಾಲ್ಕು ಯೂನಿಟ್ಗಳಿರಲಿ ಅಂಥೇಳಿ ಅಂದ್ಕೊಳ್ತಾ ಇದ್ದೇನೆ ಹಾಗೆ ಈ ಒಂದು ಬಾಹುವಿನ ಅಳತೆ ಐದು ಯೂನಿಟ್ಗಳಾಗಿರಲಿ ಅಂಥೇಳಿ ತೆಗೆದುಕೊಂಡೆ ಈಗ ಈ ಎರಡು ಬಾಹುಗಳು ಲಂಬಕೋನವನ್ನು ಉಂಟು ಮಾಡುತ್ತಿರುವ ಬಾಹುಗಳನ್ನು ಹೊರತುಪಡಿಸಿದ್ರೆ ಲಂಬಕೋನ ತ್ರಿಭುಜದಲ್ಲಿ ಅತ್ಯಂತ ದೊಡ್ಡ ಬಾಹುವನ್ನು ನಾವು ವಿಕರ್ಣ ಅಂಥೇಳಿ ಕರಿತೇವೆ ಈ ವಿಕರ್ಣ ನಮಗೆ ಸಿಗುವುದು ಆ ತ್ರಿಭುಜ ಲಂಬಕೋನ ತ್ರಿಭುಜ ಆದಾಗ ಮಾತ್ರ ಕಾರಣ ಈ ವಿಕರ್ಣ ಲಂಬಕೋನಕ್ಕೆ ಎದುರಾಗಿರುವಂತಹ ಬಾಹು ಆಗಿರುತ್ತೆ ನಾವು ಇದನ್ನು ಜಿಯೋಮೆಟ್ರಿಯಲ್ಲಿ ಸಹ ಕಲ್ತಿರ್ತೇವೆ ಈ ಅಳತೆಯ ಬಾಹುಗಳು ಲಂಬಕೋನ ತ್ರಿಭುಜವನ್ನು ಉಂಟು ಮಾಡ್ತಿದ್ದಾವೆಯೇ ಇಲ್ಲವೇ ಅಂತ ಹೇಳಿ ಪ್ರಮೇಯವನ್ನು ಬಳಸಿ ತಾಳೆ ಸಹ ನೋಡಬಹುದಾಗಿರುತ್ತೆ ಪೈಥೋಗ್ರೇಸ್ ಪ್ರಮೇಯ ನಮಗೆ ಏನನ್ನ ತಿಳಿಸುತ್ತೆ ಅಂತ ಹೇಳಿದ್ರೆ ಲಂಬಕೋನ ತ್ರಿಭುಜದಲ್ಲಿ ವಿಕರಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತೆ ಅಂತ ಹೇಳಿ ಹ ನೀವದನ್ನ ತಾಳೆ ಸಹ ನೋಡ್ಬೋದು ಐದು ಸ್ಕ್ವೇರ್ ಅಂದರೆ ಇಪ್ಪತ್ತೈದು ಮೂರು ಸ್ಕ್ವೇರ್ ಅಂದರೆ ಒಂಬತ್ತು ಪ್ಲಸ್ ನಾಲ್ಕು ಸ್ಕ್ವೇರ್ ಅಂದರೆ ಹದಿನಾರು ಹದಿನಾರು ಒಂಬತ್ತು ಇಪ್ಪತ್ತೈದಾಯಿತು ಇನ್ನು ಈ ಟ್ರಿಗ್ನೊಮೆಟ್ರಿಯನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ನಮಗೆ ಟ್ರಿಗ್ನೋಮೆಟ್ರಿಯ ಕೋರ್ ಫಂಕ್ಷನ್ಸ್ ಬೇಸಿಕ್ ಫಂಕ್ಷನ್ಸ್ ಮೂಲ ಅನುಪಾತಗಳ ಬಗ್ಗೆ ಅರಿವಿರಬೇಕಾಗತ್ತೆ ಈ ಮೂಲ ಅನುಪಾತಗಳು ಯಾವ್ಯಾವು ಕೋರ್ ಫಂಕ್ಷನ್ಸ್ ಟ್ರಿಗ್ನೋಮೆಟ್ರಿದು ಯಾವ್ಯಾವು ಅಂತ ಹೇಳಿದ್ರೆ

ಈಗ ಈ ಸೈನ್ ಕಾಸ್ ಟ್ಯಾನ್ ಅನ್ನೋದು ಏನು ಇವು ಅಂತ ಹೇಳಿದ್ರೆ ಇವು ಕೊಟ್ಟಿರುವಂತಹ ಒಂದು ಲಂಬಕೋನ ತ್ರಿಭುಜದಲ್ಲಿ ನಾವು ತೆಗೆದುಕೊಳ್ಳುವಂತಹ ಒಂದು ಕೋನಕ್ಕೆ ನಿರ್ದಿಷ್ಟವಾದ ಬಾಹುಗಳ ಅನುಪಾತವೇ ಆಗಿರುತ್ತೆ ಅಂದ್ರೆ ನಾವೀಗ ಈ ಲಂಬಕೋನವನ್ನ ಹೊರತುಪಡಿಸಿ ಈ ಒಂದು ತ್ರಿಭುಜದಲ್ಲಿ ಒಂದು ಕೋನವನ್ನ ಈ ರೀತಿಯಾಗಿ ತೆಗೆದುಕೊಳ್ತೇವೆ ಅಂತ ಹೇಳಿದ್ರೆ ಈ ಈ ಒಂದು ಕೋನಕ್ಕೆ ಸೈನ್ ಕೊಸೈನ್ ಮತ್ತು ಟ್ಯಾಂಜೆಂಟ್ ನಿರ್ದಿಷ್ಟವಾದ ಬಾಹುಗಳ ಅನುಪಾತವೇ ಆಗಿರುತ್ತೆ ಇದನ್ನು ನಾನು ಸುಲಭವಾಗಿ ನೆನ್ಪಿಟ್ಕೊಳ್ಳೋದಕ್ಕೆ ನಿಮಗೆ ಒಂದು ಸುಲಭವಾದಂತಹ ಪದಗುಚ್ಛಗಳನ್ನು ಕೊಡ್ತಾ ಇದ್ದೇನೆ ಅದೇನು ಅಂತ ನೀವು ಗಮನಿಸಿದ್ರೆ ಸೋಕಾಟೋವಾ ಏನಿದು ಸೋಕಾಟೋವಾ ಅಂತ ಹೇಳಿದ್ರೆ ಈ ಒಂದು ಅನುಪಾತವನ್ನ ನೆನ್ಪಲ್ಲಿ ಕೊಡ್ತಾ ಇರುವಂತಹ ಪದಗುಚ್ಛ ಸೈನ್ ಈಸ್ ಆಪೋಸಿಟ್ ಓವರ್ ಹೈಪೋಟೆನಿಸ್ ಕೊಸೈನ್ ಈಸ್ ಅಡ್ಜಸೆಂಟ್ ಓವರ್ ಹೈಪೋಟೆನಿಸ್ ಆ್ಯಂಡ್ ಟ್ಯಾಂಜೆಂಟ್ ಈಸ್ ಆಪೋಸಿಟ್ ಓವರ್ ಅಡ್ಜಸೆಂಟ್ ಏನಿದು ಸುಚೇತ ಆಪೋಸಿಟು ಹೈಪೋಟೆನಿಸ್ ಅಂತೆಲ್ಲ ಮಾತಾಡ್ತಾ ಇದ್ದಾಳೆ ಏನಪ್ಪ ಇದು ಅಂತ ಅಂದ್ಕೊಂಡ್ರೆ ಮೊದಲಿಗೆ ನಾವು ಈ ಒಂದು ಲಂಬ ಕೋನ ತ್ರಿಭುಜಕ್ಕೆ ಬರೋಣ ಈಗ ಈ ಕೋನ ಏನು ಮಾರ್ಕ್ ಮಾಡಿದ್ದೀವಿ ತೀಟ ಇದಕ್ಕೆ ಎದುರಾಗಿರುವಂತಹ ಬಾಹು ಯಾವುದು ಅಂತ ನೀವು ಗಮನಿಸಿದ್ರೆ ಅದು ಮೂರು ಯೂನಿಟ್ಗಳಿರುವಂತಹ ಆಗಿದೆ ಇದನ್ನೇ ನಾವು ಈ ಬಾಹುವನ್ನೇ ತೀಟ ಕೋನಕ್ಕೆ ಅಭಿಮುಖವಾಗಿರುವಂತಹ ಬಾಹು ಆಪೋಸಿಟ್ ಸೈಡ್ ಹೇಳಿ ಕರಿತೇವೆ ಈ ಒಂದು ಕೋನಕ್ಕೆ ಹಾಗೆ ಈ ಕೋನಕ್ಕೆ ಪಕ್ಕದಲ್ಲೇ ಇರುವಂತಹ ಬಾಹು ಯಾವುದು ಅಂತ ನೋಡಿದ್ರೆ ಅದು ನಾಲ್ಕು ಯೂನಿಟ್ಗಳಿರುವಂತಹ ಆಗಿದೆ ಅದನ್ನು ನಾವು ಪಾರ್ಶ್ವ ಬಾಹು ಅಂತ ಕರಿತೇವೆ ಇಂಗ್ಲೀಷ್ನಲ್ಲಿ ಅಡ್ಜಸೆಂಟ್ ಸೈಡ್ ಇನ್ನು ಈ ಉಳಿದೆರಡು ಬಾಹುಗಳನ್ನು ಹೊರತುಪಡಿಸಿ ಅತ್ಯಂತ ದೊಡ್ಡದಾದಂತಹ ಬಾಹು ಏನಿದೆ ಅದು ಏನು ಅಂತ ಈಗ ಆಲ್ರೆಡಿ ಗೊತ್ತಿದೆ ವಿಕರಣ ಹೇಳಿ ಕರಿತೇವೆ ಅಥವಾ ಐಪೋಟೆನ್ಯೂಸ್ ಈಗ ಈ ಪದಗೋಚ್ಛ ನಮಗೆ ಏನನ್ನ ತಿಳಿಸ್ತಾ ಇದೆ ಅಂತ ಹೇಳಿದ್ರೆ ನಾವು ತೆಗೆದುಕೊಂಡಿರುವಂತಹ ಕೋನ ತೀಟ ಆಗಿದೆ ಈ ಸೈನ್ ಆಫ್ ದಿಸ್ ಆಂಗಲ್ ಸೈನ್ ತೀಟಾ ಈಕ್ವಲ್ಸ್ ಆಪೋಸಿಟ್ ಸೈಡ್ ಓವರ್ ಹೈಪೋಟೆನ್ನಿಸ್ ಆಪೋಸಿಟ್ ಓವರ್ ಹೈಪೋಟೆನ್ನಿಸ್ ಇದನ್ನ ನಾವು ಕನ್ನಡದಲ್ಲಿ ಬರೆಯೋದಾದ್ರೆ ಅಭಿಮುಖ ಬಾಹು ಬಾಗಿಸು ವಿಕರಣ ಹೇಳಿ ಕರಿತೇವೆ ಇನ್ನು ನಮಗೆ ಈ ಒಂದು ಬಾಹುಗಳ ಅಳತೆ ತಿಳಿದಿರೋದ್ರಿಂದ ನಾವದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ ಇಲ್ಲಿ ಈ ತೀಟಾಗೆ ಅಭಿಮುಖವಾಗಿರುವಂತಹ ಬಾಹುವಿನ ಅಳತೆ ಎಷ್ಟಿದೆ ಅಂದ್ರೆ ಮೂರು ಯೂನಿಟ್ ಹಾಗೆ ಐಪೋಟನ್ಎಸ್ ಅಳತೆ ಎಷ್ಟು ಅಂತ ಹೇಳಿದ್ರೆ ಐದು ಯೂನಿಟ್ ಇದು ಮೂರು ಡಿವೈಡೆಡ್ ಬೈ ಐದು ಅನ್ನುವುದು ಈ ಲಂಬಕೋನ ತ್ರಿಭುಜದಲ್ಲಿ ಸೈನ್ ತೀಟ ಆಗುತ್ತೆ ಈ ಒಂದು ರೇಷಿಯೋ ಸೈನ್ ಆಫ್ ದಿಸ್ ಹ್ಯಾಂಗಲ್ ಸೈನ್ ತೀಟಾ ಅಂತ ಹೇಳಿ ಕರಿತೇವೆ ಇನ್ನು ಕೊಸೈನ್ ತೀಟಾ ಅದನ್ನ ನಾವು ಶಾರ್ಟ್ ಆಗಿ ಕಾಸ್ತೀಟ ಅಂತ ಹೇಳಿ ಕರಿತೇವೆ ಈ ಕಾಸ್ತೀಟ ಏನು ಅಂತ ಹೇಳಿ ಗಮನಿಸಿದ್ರೆ ಅಡ್ಜೆಸೆಂಟ್ ಡಿವೈಡೆಡ್ ಬೈ ಹೈಪೋಟೆನಿಸ್ ಅಂದರೆ ಕನ್ನಡದಲ್ಲಿ ಪಾರ್ಶ್ವ ಬಾಹು ಬಾಗಿಸು ವಿಕರಣ ಆಗಿದೆ ಈ ಒಂದು ರೇಷಿಯೋ ಈ ಲಂಬಕೋನ ತ್ರಿಭಜಕ್ಕೆ ಏನಾಗಿದೆ ಅಂತ ನೋಡಿದ್ರೆ ಅದು ಪಾರ್ಶ್ವ ಬಾಹುವಿನ ಅಳತೆ ನಾಲ್ಕು ಯೂನಿಟ್ಗಳು ಇನ್ನು ವಿಕರಣದ ಅಳತೆ ಐದು ಯೂನಿಟ್ಗಳು ಈ ಫೋರ್ ಡಿವೈಡೆಡ್ ಬೈ ಫೈವ್ ಅನ್ನು ಈ ತೀಟಾಗೆ ಸಂಬಂಧಿಸಿದ ಹಾಗೆ ಕಾಸ್ ತೀಟಾ ಆಗತ್ತೆ ಇನ್ನು ಟ್ಯಾಂಜೆಂಟ್ ಫಂಕ್ಷನ್ ಅನ್ನ ಈ ರೀತಿಯಾಗಿ ಹೇಳ್ತೇವೆ ಟ್ಯಾನ್ ಇಸ್ ಆಪೋಸಿಟ್ ಓವರ್ ಅಡ್ಜಸೆಂಟ್ ಟ್ಯಾನ್ ಇಸ್ ಆಪೋಸಿಟ್ ಓವರ್ ಅಡ್ಜಸೆಂಟ್ ಟ್ಯಾನ್ ಇಸ್ ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು ಆಪೋಸಿಟ್ ಈ ಒಂದು ಕೋನಕ್ಕೆ ಸಂಬಂಧಿಸಿದ ಹಾಗೆ ಓವರ್ ಅಡ್ಜಸೆಂಟ್ ನಾನು ಇಲ್ಲಿ ತೀಟಾ ಬರೆಯೋದನ್ನು ಮಿಸ್ ಮಾಡಿದ್ದೇನೆ ಇಲ್ಲಿ ನೀವು ಗಮನಿಸಬಹುದು ಕಾಸ್ ತೀಟಾ ಸರಿಯಾಗಿ ಬರೆಯೋಣ ಹಾಗೆ ಟ್ಯಾನ್ ತೀಟಾ ಅನ್ನುವಂಥದ್ದು ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಇದು ಕನ್ನಡದಲ್ಲಿ ಅಭಿಮುಖ ಬಾಹು ಓವರ್ ಬಾಗಿಸು ಪಾರ್ಶ್ವ ಬಾಹು ಆಗಿದೆ ಇದರ ಅಳತೆಯನ್ನು ನೀವು ಗಮನಿಸಿದ್ರೆ ಅಭಿಮುಖ ಅಂತ ಹೇಳಿದ್ರೆ ಮೂರು ಯೂನಿಟ್ಗಳು ಹಾಗೆ ಪಾರ್ಶ್ವ ಅಂತ ಹೇಳಿದ್ರೆ ನಾಲ್ಕು ಯೂನಿಟ್ಗಳು ಆಗುತ್ತೆ ಈ ಒಂದು ಅನುಪಾತಗಳು ಅತ್ಯಂತ ಪ್ರಮುಖವಾದಂತಹ ಕೋರ್ ಫಂಕ್ಷನ್ ಆಫ್ ಟ್ರಿಗ್ನೋಮೆಟ್ರಿ ಅಂತ ಕರಿತೇವೆ ಬೇಸಿಕ್ ರೇಷಿಯೋಸ್ ಆಫ್ ಟ್ರಿಗ್ನೋಮೆಟ್ರಿ ಅಂತ ಕರಿತೇವೆ ಈ ಮೂರು ರೇಷಿಯೋಗಳಿಂದ ನಾವು ನುಳಿದೆಲ್ಲ ರೇಷಿಯೋಗಳನ್ನು ಪಡಿಬಹುದಾಗಿರುತ್ತೆ ಹಾಗಾಗಿ ಇದು ಅತ್ಯಂತ ಪ್ರಮುಖ ರೇಷಿಯೋ ಆಗುತ್ತೆ ಇದನ್ನು ನಾವು ಬರೆಯೋದು ತುಂಬ ಸುಲಭವಾಗಿ ಬರಿಬಹುದಾಗಿರುತ್ತೆ ಈ ಪದಗಳನ್ನು ನಾವು ನೆನ್ಪಲ್ಲಿ ಇಟ್ಕೊಂಡ್ರೆ ಸೋಕಾ ಟೋವಾ ಈಗ ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ ಈ ಲಂಬಕೋನ ತ್ರಿಭುಜದಲ್ಲಿ ಮತ್ತೊಂದು ಕೋನ ಇದೆ ನಾವು ಈ ಕೋನವನ್ನು ಏನಾದರೂ ಮಾರ್ಕ್ ಮಾಡಿದ್ವಿ ಅಂತ ಹೇಳಿದ್ರೆ ಆಗ ಈ ಮೂರು ಫಂಕ್ಷನ್ಸ್ನ ರೇಷಿಯೋ ಏನಾಗುತ್ತೆ ಆ ಒಂದು ಕೋನಕ್ಕೆ ಅಂತೇಳಿ ನೋಡೋಣ ಅದಕ್ಕಾಗಿ ನಾನು ನನ್ನ ಈ ಒಂದು ತ್ರಿಭುಜವನ್ನ ಮತ್ತೊಮ್ಮೆ ಡ್ರಾ ಮಾಡ್ತಾ ಇದ್ದೇನೆ ಇದೆ ತ್ರಿಭುಜವನ್ನ ಇದು ಮೂರು ಯೂನಿಟ್ಗಳಿರುವಂತಹ ಬಾಹು ಇದು ನಾಲ್ಕು ಯೂನಿಟ್ಗಳಿರುವಂತಹ ಬಾಹು ಇದು ಐದು ಯೂನಿಟ್ಗಳಿರುವಂತಹ ಬಾಹು ಆಯಿತು ಇದು ಮೂರು ಇದೆ ಇದು ನಾಲ್ಕು ಇದೆ ಇದು ಐದು ಇದನ್ನೇ ನಾವು ಇದು ಲಂಬ ಕೋನ ಆಗಿದೆ ಈಗ ನಾನು ಮಾರ್ಕ್ ಮಾಡ್ತಾ ಇರುವಂತಹ ಕೋನ ಇದಾಗಿದೆ ಇದನ್ನು ನಾನು ಮತ್ತೊಂದು ಹೆಸರಿಂದ ಕರಿಬೇಕಾಗಿದೆ ಈಗ ನಾವು ಇದನ್ನು ತೀಟಾ ಅಂತ ಕರಿ ಇದನ್ನು ನಾವು ಕೋನ ಎ ಅಂತ ಹೇಳಿ ಕರೆಯೋಣ ಈಗ ಈ ಕೋನ ಎಗೆ ಸಂಬಂಧಿಸಿದಂತೆ ಸೈನ್ ಕಾಸ್ ಮತ್ತು ಟ್ಯಾನ್ ರೇಷಿಯೋಸ್ ಏನು ಅಂಥೇಳಿ ನೋಡೋಣ ಅದಕ್ಕೆ ಮೊದಲು ಪಾರ್ಶ್ವಬಾಹು ಯಾವುದು ಅಭಿಮುಖ ಬಾಹು ಯಾವುದು ವಿಕರ್ಣ ಯಾವುದು ಅಂತೇಳಿ ಗುರುತಿಸ್ಕೊಳ್ಳೋಣ ವಿಕರ್ಣ ನಿಮಗೆಲ್ಲ ತಿಳಿದಿದೆ ಐದು ಯೂನಿಟ್ಗಳಿರುವಂಥದ್ದು ವಿಕರ್ಣ ಆಗುತ್ತೆ ಲಂಬ ಕೋನದಲ್ಲಿ ಅತ್ಯಂತ ದೊಡ್ಡ ಬಾಹು ಅಥವಾ ತೊಂಬತ್ತು ಡಿಗ್ರಿಗೆ ಎದುರಾಗಿರುವಂತಹ ಬಾಹು ಇದನ್ನೇ ನಾವು ಐಪೋಟೆನ್ಯೂಸ್ ಅನ್ನೋದು ಇನ್ನು ಈ ಕೋನಕ್ಕೆ ಈಗ ಅಭಿಮುಖವಾಗಿರುವಂತಹ ಬಾಹು ಯಾವುದು ಅಂದ್ರೆ ನಾಲ್ಕು ಯೂನಿಟ್ಗಳಿರುವಂಥದ್ದು ಈಗ ನೀವು ಗಮನಿಸ್ಬೋದು ಈ ಕೋನಕ್ಕೆ ಇದು ಪಾರ್ಶ್ವ ಬಾಹು ಆಗಿತ್ತು ಆದ್ರೆ ಈ ಕೋನಕ್ಕೆ ಈಗ ಇದು ಅಭಿಮುಖ ಬಾಹು ಆಗ್ತಾ ಇದೆ ಆಪೋಸಿಟ್ ಸೈಡ್ ಇನ್ನು ಈ ಕೋನಕ್ಕೆ ಪಾರ್ಶ್ವ ಬಾಹು ಯಾವುದು ಅಂತ ನೋಡಿದ್ರೆ ಅದು ಮೂರು ಯೂನಿಟ್ಗಳಿರುವಂತಹ ಬಾಹು ಆಗಿದೆ ಇದನ್ನು ನಾವು ಅಡ್ಜಸ್ಸೆಂಟ್ ಅಂತ ಹೇಳಿ ಕರೆಯೋದು ಈಗ ಇಲ್ಲಿ ನೀವು ಗಮನಿಸ್ಬೋದು ಇದು ಅಭಿಮುಖ ಆಗಿತ್ತು ಇದು ಪಾರ್ಶ್ವ ಆಗಿತ್ತು ಇಲ್ಲಿ ನಮಗೆ ಇದು ಅಭಿಮುಖ ಆಗ್ತಾ ಇದೆ ಇದು ಪಾರ್ಶ್ವ ಆಗ್ತಾ ಇದೆ ಕಾರಣ ನಾವು ಮಾರ್ಕ್ ಮಾಡಿರುವಂತಹ ಕೋನ ಇಲ್ಲಿ ತೀಟ ಆಗಿತ್ತು ಇಲ್ಲಿ ಎ ಆಗಿದೆ ಈಗ ಈ ಕೋನಕ್ಕೆ ಸಂಬಂಧಿಸಿದಂತೆ ಈ ಟ್ರಿಗ್ನೋಮೆಟ್ರಿಕ್ ಬೇಸಿಕ್ ರೇಷಿಯೋಸ್ ಏನಾಗುತ್ತೆ ಅಂತ ಹೇಳಿ ನೋಡೋಣ ಸೈನ್ ಆಫ್ ಆ್ಯಂಗಲ್ ಎ ಈ ಹಿಂದೆ ತಿಳಿದಂತೆ ಸೋಕಾಟೋವನ್ನು ಉಪಯೋಗಿಸಿದ್ರೆ ಸೈನೀಸ್ ಆಪೋಸಿಟ್ ಓವರ್ ಐಪೋ ಟೆನ್ನಿಸ್ ಇಲ್ಲಿ ಆಪೋಸಿಟ್ ಅಭಿಮುಖ ಬಾಹು ಎಷ್ಟು ಅಂತ ನೋಡಿದ್ರೆ ಅದು ಮೂರು ಯೂನಿಟ್ಗಳಾಗಿದೆ ಹಾಗೆ ಐಪೋ ಎಷ್ಟು ಅಂತ ನೋಡಿದ್ರೆ ಇದನ್ನು ನಾವು ಈ ಹಿಂದೆ ಉಪಯೋಗಿಸಿದ ಬಣ್ಣದಲ್ಲೇ ಬರೆಯೋಣ ಮೂರು ಯೂನಿಟ್ಗಳು ಅಂತೇಳಿ ಅದೇ ಬಣ್ಣದಲ್ಲಿ ಬರಿತಾ ಇದ್ದೇನೆ ಹಾಗೆ ಈ ಒಂದು ಯೂನಿಟನ್ನು ನಾಲ್ಕು ಯೂನಿಟ್ಗಳು ಈ ಹಿಂದೆ ಬಳಸಿದ ಬಣ್ಣವನ್ನೇ ಬಳಸೋಣ ಆಗ ನಮಗೆ ಸುಲಭವಾಗಿ ಅರ್ಥ ಆಗುತ್ತೆ ಹಾಗೆ ಈ ಐದು ಯೂನಿಟ್ಗಳು ನಮಗೆ ಕೆಂಪು ಬಣ್ಣದಲ್ಲಿ ಇತ್ತು ಅದನ್ನೇ ಬಳಸೋಣ ಹಾಂ ಈಗ ನೀವು ಆಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಅಂತ ಹೇಳಿದ್ರೆ ಆಪೋಸಿಟ್ ಅಂತ ಹೇಳಿದ್ರೆ ನಮಗೆ ನಾಲ್ಕು ಯೂನಿಟ್ಗಳು ಆಗಿದೆ ಹಾಗೆ ಐಪೋ ಟೆನ್ನಿಸ್ ಅಂತ ಹೇಳಿದ್ರೆ ಐದು ಯೂನಿಟ್ಗಳು ನಮಗೆ ಗೊತ್ತಿದೆ ಇದು ಸೈನ್ ಆಫ್ ಆ್ಯಂಗಲ್ ಎನ ಅನುಪಾತ ಆಗಿದೆ ಇನ್ನು ನಾವು ಕೊಸೈನ್ ಫಂಕ್ಷನನ್ನು ನೋಡಿದ್ರೆ ಕೊಸೈನ್ ಆಫ್ ಆ್ಯಂಗಲ್ ಎ ಕಾಸ್ ಎ ಏನನ್ನ ಕೊಡುತ್ತೆ ಅಂತ ಹೇಳಿದ್ರೆ ಅಡ್ಜಸಂಟ್ ಬೈ ಐಪೋ ಟೆನ್ನಿಸ್ ಇದನ್ನು ನಾವು ಈ ರೀತಿಯಾಗಿ ಸುಲಭವಾಗಿ ನೆನ್ಪಿಟ್ಕೊಳ್ಬೋದು ಅಂತ ಈಗಾಗಲೇ ನಾನು ಹೇಳಿದ್ದೀನಿ ಈ ಒಂದು ರೇಷಿಯೋ ಏನಿದೆ ಮೂರು ಅಡ್ಜಸೆಂಟ್ ಅಂದರೆ ಇಲ್ಲಿ ಮೂರು ಯೂನಿಟ್ಗಳು ಹಾಗೆ ಹೈಪೋಟೆನಿಸ್ ಅಂತ ಹೇಳಿದ್ರೆ ಐದು ಯೂನಿಟ್ಗಳು ಈ ಅನುಪಾತ ನಮಗೆ ಕಾಸ್ ಎ ರೇಷಿಯೋವನ್ನು ಕೊಡ್ತಾ ಇದೆ ಇನ್ನು ಟ್ಯಾನ್ ಎ ಏನು ಅಂತ ನೋಡಿದ್ರೆ ಟ್ಯಾನ್ ಎ ಆಪೋಸಿಟ್ ಬೈ ಅಡ್ಜಸೆಂಟ್ ಆಗತ್ತೆ ಆಪೋಸಿಟ್ ಅಂತ ಹೇಳಿದ್ರೆ ಇಲ್ಲಿ ಅಭಿಮುಖ ಬಾಹು ಎಷ್ಟು ಇದೆ ಅಂತ ನೋಡಿದ್ರೆ ಅದು ನಾಲ್ಕು ಯೂನಿಟ್ಗಳಾಗಿದೆ ಹಾಗೆ ಅಡ್ಜಸೆಂಟ್ ಆ್ಯಂಗಲ್ ಎಷ್ಟು ಅಂತ ನೋಡಿದ್ರೆ ಅದು ಮೂರು ಯೂನಿಟ್ಗಳಾಗಿದೆ ಟ್ಯಾನ್ ಅನ್ನು ಕೊಡ್ತಾ ಇದೆ ಈಗ ನೀವು ಇಲ್ಲಿ ಗಮನಿಸಿದ್ರೆ ಈ ಸೈನ್ ಎ ಅನ್ನೋದು ಕಾಸ್ ತೀಟಾಗೆ ಸಮ ಇದೆ ಸೈನ್ ತೀಟಾ ಅನ್ನೋದು ಕಾಸ್ ಎಗೆ ಸಮ ಇದೆ ಹಾಗೆ ಟ್ಯಾನ್ ತೀಟಾದ ವಿಲೋಮ ಇಲ್ಲಿ ನಮಗೆ ದೊರಕ್ತಾ ಇದೆ ಕಾರಣ ನಾವು ಮೊದಲಿಗೆ ಮಾರ್ಕ್ ಮಾಡಿದ ಕೋನ ಮತ್ತು ಎರಡನೇ ಬಾರಿ ನಾವು ರೇಷಿಯೋವನ್ನು ತೆಗೆದುಕೊಂಡಾಗ ಮಾಡಿ ಮಾರ್ಕ್ ಮಾಡಿದ ಕೋನ ಬೇರೆ ಬೇರೆ ಆಗಿರೋದ್ರಿಂದ ಈ ರೀತಿಯಾಗಿ ನಾವು ಈ ಮೂರು ಫಂಕ್ಷನ್ಸ್ ಏನಿದೆ ಸೈನ್ ಕೊ ಸೈನ್ ಆ್ಯಂಡ್ ಟ್ಯಾಂಜೆಂಟ್ ಇವನ್ನು ಟ್ರಿಗ್ನೋಮೆಟ್ರಿಯ ಕೋರ್ ಫಂಕ್ಷನ್ಸ್ ಅಥವಾ ಬೇಸಿಕ್ ರೇಷಿಯೋಸ್ ಅಂತ ಹೇಳಿ ಕರಿತೇವೆ ಇನ್ನು ಉಳಿದೆಲ್ಲ ಒಂದು ಅನುಪಾತಗಳಿರಬಹುದು ಪರಿಕಲ್ಪನೆಗಳಿರಬಹುದು ಈ ಮೂರು ಬೇಸಿಕ್ ರೇಷಿಯೋಗಳ ಸಹಾಯದಿಂದ ತಿಳಿದುಕೊಳ್ಳಬಹುದಾಗಿರುತ್ತದೆ